न्यूज के स्वागत नानु स्मिता कर्नाटक कार्यनिरत पत्रकर्तर संघ तुमकूरु जिला घटक वतियिंद सन्मान कार्यक्रम संघद वार्षिक दत्ति प्रशस्ति प्रधान हिरिय पत्रकर्तरिगे गौरव सन्मान कार्यक्रम नगर केंद्र ग्रंथालय सभांगण आयोजने हिरिय पत्रकर्तरिगे सन्मान वार्षिक दत्ति प्रशस्ति प्रधान समारंभव आयोजने कार्यक्रम मुख्य अतिथि गृह सचिव डॉक्टर जी परमेश्वर भागवहिसिदरु सचिव सव्यसाची डॉक्टर जी परमेश्वर समाज सेवा रत्न प्रशस्ति समारंभ व्युक्त चालने ज्योति गौरव सूची कर्नाटक कार्यनिरत पत्रकर्तर संघ जिलाध्यक्ष चीनी पुरुषोत्तम प्रास्ताविकवागी परमेश्वर तुमकूर जिले संजना राजकारणी शिक्षण आरोग्य समाज सेवेली तम्मन्नु तावु तोडगिसिकोंडिद्दारे ग्रामीण मट्टदल्लि प्रतियोब्बरू शिक्षण पडेयबेकु एन्नुव उद्देशदिंद सिद्धार्थ शिक्षण संस्थेयन्न अवर तंदे प्रारंभिसिदरु अदन्न यशस्वियागि मुन्नडेसुत्तिद्दारे एंदु हेळिदरु ನಮ್ಮ ಜಿಲ್ಲೆಯ ಪರಮೇಶ್ವರ್ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಸ್ಥಾನ ಲಭಿಸಲಿ ಅಂತ ಆಶಿಸಿದರು ಪ್ರತಿ ವರ್ಷ ನಾವು ಕರ್ನಾಟಕ ಪತ್ರಕರ್ತರ ಸಂಘದಿಂದ ಇರ್ತಾ ಇದೀವಿ ಸಮಾಜ ಸೇವಾ ರತ್ನ ಪ್ರಶಸ್ತಿ ಕಳೆದ ವರ್ಷ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡ್ತಾ ಇರತಕ್ಕಂತ ಪಾವಗಡದ ಸ್ವಾಮಿ ಜಪಂತಿ ಮಹಾರಾಜ್ ಅವರಿಗೆ ಶಿರಾದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘ ಅದ್ಧೂರಿ ಕಾರ್ಯಕ್ರಮವನ್ನು ಮಾಡಿ ಅಂದಿನ ಸಚಿವ ಸಮ್ಮುಖದಲ್ಲಿ ಅವರಿಗೆ ಪ್ರದಾನ ಮಾಡಿದ್ವಿ ಈ ಬಾರಿ ಈ ಒಂದು ಪ್ರಶಸ್ತಿಯನ್ನು ಯಾರಿಗೆ ಕೊಡಬೇಕು ಅಂತ ನಾವು ಸಭೆಯಲ್ಲಿ ಆಲೋಚನೆಯನ್ನು ಮಾಡಿದಾಗ ನಮ್ಮ ಮುಂದೆ ಬಂದದ್ದು ನಮ್ಮ ಜಿಲ್ಲೆಯ ಸರಳ ಸಜ್ಜನಿಕೆಯ ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಬಂದಿತ್ತು ಏಕೆಂದರೆ ಅವರು ರಾಜಕಾರಣಿಯಾಗಿ ಅಲ್ಲ ಅವರು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದರೂ ಕೂಡ ಕರ್ನಾಟಕದ ಈ ಮಣ್ಣಲ್ಲಿ ನಮ್ಮ ಜಿಲ್ಲೆಯ ಮಣ್ಣಲ್ಲಿ ಜನರೊಂದಿಗೆ ಬೆರೆತು ಜನಾನುರಾಗಿಯಾಗಿ ಶಿಕ್ಷಣ ಆರೋಗ್ಯ ಜೊತೆಗೆ ಸಾಮಾಜಿಕ ಸೇವೆ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಪತ್ರಕರ್ತರೊಂದಿಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಜೇಂದ್ರಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ವಿಚಾರವಾಗಿ ಪ್ರತಿಕ್ರಿಯಿಸಿ ಅವರು ಪಕ್ಷದವರು ಮಾಡಿದ್ದಾರೆ ಅವರು ಉತ್ಸಾಹಿ ತರುಣ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ರಚನಾತ್ಮಕವಾದ ಟೀಕೆ ಮಾಡಲಿ ನಮ್ಮನ್ನ ಎಚ್ಚರಿಸಲಿ ಇದಕ್ಕೆ ನಮ್ಮ ಭಿನ್ನಾಭಿಪ್ರಾಯವಿಲ್ಲ ರಾಜಕೀಯ ಉದ್ದೇಶವಿಟ್ಟುಕೊಂಡು ಅನವಶ್ಯಕವಾಗಿ ಟೀಕೆ ಟಿಪ್ಪಣಿ ಮಾಡುವುದು ಆರೋಗ್ಯಕರವಲ್ಲ ಇದನ್ನ ಗಮನದಲ್ಲಿಟ್ಟುಕೊಳ್ಳಿ ಜಾತಿ ಆಧಾರದ ಮೇಲೆ ಪಕ್ಷಗಳು ಈ ರೀತಿಯ ಹುದ್ದೆ ಕೊಡುವುದಿಲ್ಲ ಆದರೆ ಅದು ಚರ್ಚೆಯಾಗಬಹುದು ಜಾತಿಯನ್ನೇ ಆಧಾರವಾಗಿಟ್ಟುಕೊಂಡು ಅಧಿಕಾರ ಕೊಡಲ್ಲ ಎಂದು ಗೃಹ ಸಚಿವರು ತಿಳಿಸಿದರು ತುಮಕೂರು ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಇವತ್ತು ಈ ಕಾರ್ಯಕ್ರಮ ಬಹುಶಃ ತುಮಕೂರಿನ ಪತ್ರಕರ್ತರ ಸಂಘದ ಇತಿಹಾಸದಲ್ಲಿ ಅವಿಸ್ಮರಣೀಯ ಅಂತೇಳಿ ನಾನು ಭಾವಿಸ್ತೇನೆ ಬಹಳ ಅಚ್ಚುಕಟ್ಟಾಗಿ ಅರ್ಥಗರ್ಭಿತವಾಗಿ ಒಂದು ಉದ್ದೇಶವನ್ನು ಇಟ್ಟು ತುಮಕೂರಿನ ಅಭಿವೃದ್ಧಿಯ ಒಂದು ರೀತಿಯಲ್ಲಿ ದೂರದೃಷ್ಟಿಯ ಮನಸ್ಸನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ ಅವರ ಅಧ್ಯಕ್ಷರಾದ ಪುರುಷೋತ್ತಮ ಅವರಿಗೆ ಮತ್ತು ಅವರೆಲ್ಲ ಪದಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ನಾನು ಅಭಿನಂದನೆಯನ್ನು ಪ್ರಥಮವಾಗಿ ಸಲ್ಲಿಸ್ತೇನೆ ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಮಾಡಬೇಕು ಅಂತ ಕೂಡ ಅವರಿಗೆ ಇಷ್ಟಪಟ್ಟಿದ್ದಾರೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿ ಇರ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಕಾರ್ಯಕ್ರಮದಲ್ಲಿ ಓಬವ್ವ ಪ್ರಶಸ್ತಿಯನ್ನ ಬಸವರಾಜ್ ಹೊರಹಟ್ಟಿಯವರು ಪತ್ರಕರ್ತ ಮಹಿಳೆಯರಿಗೆ ನೀಡಿ ಗೌರವಿಸಿದರು ಪತ್ರಕರ್ತರಿಗಾಗಿ ದತ್ತಿ ಹಣವನ್ನ ನೀಡಬೇಕೆಂದು ಹೊರಟ್ಟಿಯವರಲ್ಲಿ ವಿನಂತಿ ಮಾಡಿದರು ನಗರ ಶಾಸಕ ಜ್ಯೋತಿ ಗಣೇಶ್ ಮತ್ತಿತರರು ಉಪಸ್ಥಿತರಿದ್ದರು ಬಿವೈ ವಿಜೇಂದ್ರ ಅವರನ್ನ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಹೈಕಮಾಂಡ್ ಆಯ್ಕೆ ಮಾಡಿದರ ಸಲುವಾಗಿ ತುಮಕೂರಿನಲ್ಲಿ ಜಿಲ್ಲಾ ಬಿಜೆಪಿ ಮುಖಂಡರು ಸಿದ್ದಗಂಗಾ ಮಠದಲ್ಲಿ ಪೂಜೆ ಸಲ್ಲಿಸಿದರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜೇಂದ್ರ ಅವರನ್ನ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರ ಸಲುವಾಗಿ ತುಮಕೂರಿನಲ್ಲಿ ಬಿಜೆಪಿ ಮುಖಂಡರು ಸಂಭ್ರಮಿಸಿದರು ಇನ್ನು ಬಿಜೆಪಿ ಯುವ ಮುಖಂಡರು ನಗರದ ಕ್ಯಾತ್ಸಂದ್ರದಲ್ಲಿರುವ ಶ್ರೀ ಸಿದ್ದಗಂಗಾ ಮಠದಲ್ಲಿ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿ
ವಿಜೇಂದ್ರ ಅವರಿಗೆ ಶುಭವಾಗಲಿ ಅಂತ ಪ್ರಾರ್ಥಿಸಿದರು. ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಗದ್ದುಗೆಯಲ್ಲಿ ಪೂಜೆ ಸಲ್ಲಿಸಲಾಯಿತು ರಾಜ್ಯದ ಯುವ ನಾಯಕರು ಜನಮೆಚ್ಚಿದ ನಾಯಕರಂತ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ನೇಮಕ ಆಗಿರೋದ್ರಿಂದ ಇವತ್ತು ಅವರ ಅಧಿಕಾರಾವಧಿಯಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಒಂದು ಭಾರತೀಯ ಜನತಾ ಪಾರ್ಟಿ ಎತ್ತರ ಸ್ಥಾನಕ್ಕೆ ಬೆಳೆಯಲಿ, ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನಗಳಲ್ಲಿ, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಗಳಲ್ಲಿ ಹೆಚ್ಚಿನ ಸ್ಥಾನ ಗಳಿಸಿ ರಾಜ್ಯದಲ್ಲಿ ಒಂದು ಸಂಘಟನೆ ಇನ್ನೂ ಹೆಚ್ಚು ಬಲಗೊಳ್ಳಲಿ ಅಂತ ಹೇಳ್ತಾ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಗದ್ದುಗೆಯಲ್ಲಿ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನಂದನ್ ಮಾಗಡಿ ಮನೆ, ಅಖಿಲೇಶ್ ಮತ್ತು ನವಚೇತನ ಸೇರಿದಂತೆ ಅನೇಕ ಬೇಸ್ ವಿಜೇಂದ್ರ ಅವರ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಪೂಜೆ ಮಾಡಿಸಿದರೆ ವಿಜೇಂದ್ರ ಅವರಿಗೆ ಪರಮ ಪೂಜ್ಯ ಶ್ರೀಗಳ ಆಶೀರ್ವಾದ ಇರಲಿ ಅಂತ ನಾವು ಮನೆ ಹೆಮ್ಮೆಯಿಂದ ಕೋರ್ಕೊಂತ ಇದ್ದೀವಿ. ಇವತ್ತು ಈ ಸುಸಂದರ್ಭ, ಇವತ್ತು ನಮ್ಮ ವಿಜೇಂದ್ರಣ್ಣ ಅವರು ಅಂದರೆ ಯಡಿಯೂರಪ್ಪ ಅವರ ಮಗ ಅವರು ವಿಜೇಂದ್ರಣ್ಣ ಅವರು ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿರೋದು ಎಲ್ಲರಿಗೂ ಒಂದು ಸಂತಸ ಸುದ್ದಿ ಆಗಿದೆ. ಕರ್ನಾಟಕದಾದ್ಯಂತ ಎಲ್ಲ ಜನಗಳಿಗೂ ಸಂತಸ ಸುದ್ದಿ ಆಗಿದೆ. ಹಾಗೆ ಇನ್ನು ಮುಂದೆ ಸ್ವಾಮಿ ಅಂದರೆ ಇನ್ನು ಮುಂದೆ ಬರುವ ದಿನಗಳಲ್ಲಿ ವಿಜೇಂದ್ರಣ್ಣ ಅವ್ರಿಗೆ ಉನ್ನತ ಸ್ಥಾನಮಾನಗಳು ದೊರಕಿ ಅತಿ ಹೆಚ್ಚು ಸಂಘಟಿಸುವಂಥ ಶಕ್ತಿ ನೀಡಲಿ ಅಂತ ಹೇಳಿ ನಾವು ಇವತ್ತು ಶಿವಕುಮಾರ ಸ್ವಾಮೀಜಿಗಳಿಗೆ ಗದ್ದುಗೆಗೆ ಪೂಜೆ ಸಲ್ಲಿಸಿ ಅವರ ಆಶೀರ್ವಾದ ಇರಬೇಕು ಅಂತ ಹೇಳಿ ನಾವು ಪೂಜೆ ಸಲ್ಲಿಸಿದ್ದೇವೆ. ನಮ್ಮ ವಿಜೇಂದ್ರಣ್ಣ ಅವ್ರಿಗೆ ತುಂಬ ತುಂಬ ಒಂದು ಅತಿ ಹೆಚ್ಚು ಶಕ್ತಿ ದೇವರು ನೀಡಲಿ ಅಂತ ಹೇಳ್ಬಿಟ್ಟು ಇವತ್ತು ಈ ಸಂದರ್ಭದಲ್ಲಿ ಕೇಳ್ಕೊಂತೀವಿ. ಏನು ಇವತ್ತು ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ BJP ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಹಾಗಾಗಿ ಇವತ್ತು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಪಾದಚರಣೆಗಳಿಗೆ ಅವ್ರ ಪರವಾಗಿ ಅವರ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಇವತ್ತು ಪೂಜೆ ಸಲ್ಲಿಸಿ ಇಡೀ ರಾಜ್ಯದ ಎಲ್ಲ ತಾಯಂದಿರೋ ಬಡವರ ದೀನ ದಲಿತರ ಎಲ್ಲರ ಸೇವೆ ಮಾಡೋಕ್ಕೆ ಹೆಂಗೆ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಎಲ್ಲರ ಸೇವೆ ಮಾಡಿದ್ರು ಅದೇ ರೀತಿಯಲ್ಲಿ ವಿಜಯಣ್ಣ ಅವರು ಇಡೀ ರಾಜ್ಯದಾದ್ಯಂತ ಎಲ್ಲ ಬಡವರು ಎಲ್ಲ ಮಹಿಳೆಯರು ವಿದ್ಯಾರ್ಥಿಗಳಿಗೆ ಸೇವೆ ಮಾಡೋ ಶಕ್ತಿ ಕೊಡಲಿ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಅಂತ ಪೂಜೆ ಸಲ್ಲಿಸಿದ್ದೀವಿ. ದೇವನಹಳ್ಳಿ ಟಿಪ್ಪು ಸ್ಮಾರಕ ಹಾಗೂ ವಸ್ತು ಸಂಗ್ರಹಾಲಯ ಮಾಡುವಂತೆ ಮಾಜಿ ಶಾಸಕ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಟಿಪ್ಪು ಜನ್ಮಸ್ಥಳದಲ್ಲಿ ಭೇಟಿ ನೀಡಿ ಟಿಪ್ಪು ಪಾರ್ಕ್ನಲ್ಲಿರುವ ಟಿಪ್ಪು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿ ಟಿಪ್ಪು ಜಯಂತಿಯನ್ನ ಕಳೆದ 10-15 ವರ್ಷಗಳಿಂದ ಆಚರಣೆ ಮಾಡುತ್ತಿದ್ದು ಕಾಂಗ್ರೆಸ್ ಸರ್ಕಾರವೇ ಟಿಪ್ಪು ಜಯಂತಿಗೆ ಆಚರಣೆಗೆ ಮುಂದಾಗಿ ಈಗ ಕೈಬಿಟ್ಟಿರುವುದು ವಿಪರ್ಯಾಸ. ಪ್ರತಿ ವರ್ಷವೂ ನಾನು ದೇವನಹಳ್ಳಿಗೆ ಬಂದು ಟಿಪ್ಪು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ವಸ್ತು ಸಂಗ್ರಹಾಲಯ ಮತ್ತು ಟಿಪ್ಪು ಸ್ಮಾರಕ ಅಭಿವೃದ್ಧಿಗೆ ಒತ್ತಾಯ ಮಾಡುತ್ತಿದ್ದು ರಾಜಕೀಯ ಇಚ್ಛಾಶಕ್ತಿಗಳು ಮುಂದಾಗದೆ ಇರುವುದು ಶೋಚನೀಯ ಎಂದರು. ನಾವು ಟಿಪ್ಪು ಸುಲ್ತಾನ್ ರವರ ಮನೆ ಎಲ್ಲಿದೆ ಅಂತ ಹೇಳಿ ಇಲ್ಲಿ ಎಲ್ಲಿ ಓಡಾಡಿದ್ರು ಕಾಣ್ತಾ ಇಲ್ಲ. ಅಲ್ಲಿ ಯಾವುದೋ ಒಂದು ಸುತ್ತ ಒಂದು 4 ಕಲ್ಲಿಟ್ಟಿದ್ದಾರೆ, ಏನೋ ಒಂದು ಮಾಡಿದ್ದಾರೆ. ಇದು ಇಲ್ಲಿ ಒಂದು ಪ್ರತಿಮೆ ಇದೆ. ಯಾರಿಗೂ ಇದು ಗಮನಕ್ಕೆ ಬಂದಿಲ್ಲ. ತಮಗೆ ಹೇಳೋದಾದರೆ ಈ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಶುರು ಮಾಡಿದವರೇ ನಾವು. ಭಾರಿ ಸುಮಾರು 15-20 ವರ್ಷದಿಂದ ಶುರು ಮಾಡಿದೋ ನಾವು. ಅದಾದ ಮೇಲೆ ಸರ್ಕಾರದವರು ಶುರು ಮಾಡಿದ್ರು. ಕಮರುಲ್ ಇಸ್ಲಾಂ ಅಂತೇಳಿ ಈ ಮಂತ್ರಿ ಆಗಿದ್ದರು, ನಮ್ಮ ಸ್ನೇಹಿತರೆ ಗುಲ್ಬರ್ಗದವರು ಮಾಡಿದ್ರು. ನಾನು ಭಾಗವಹಿಸಿದ್ದೆ, ಸಿದ್ದರಾಮಯ್ಯನವರು ಭಾಗವಹಿಸಿದ್ರು, ಎಲ್ಲ ಸಾಹಿತಿಗಳು ಭಾಗವಹಿಸಿದ್ರು. ನಾವು ಅವಳು ಪ್ರಾಮಾಣಿಕವಾಗಿ ಮಾತನಾಡೋದಾದರೆ ಟಿಪ್ಪು ಸುಲ್ತಾನ್ರವರಿಗೆ ಈ ಒಂದು ದೇವನಹಳ್ಳಿ ಹುಟ್ಟಿದ ಸ್ಥಳದಲ್ಲಿ ಎಷ್ಟು ಗೌರವ, ದೊಡ್ಡ ಸ್ಮಾರಕ ಆಗಬೇಕಾಗಿತ್ತು ಅದಾಗಿಲ್ಲ. ಈ ಬಗ್ಗೆ ಒಂದು ಸಮಿತಿ ರಚನೆ ಮಾಡಿ ಟಿಪ್ಪು ಬಗ್ಗೆ, ಟಿಪ್ಪು ಹಾಗೂ ಹೈದರಾಲಿ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿ ಕರ್ನಾಟಕ ಸರ್ಕಾರ ಇಲ್ಲೇ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಿದರೆ ಟಿಪ್ಪುಗೆ ಗೌರವ ಸಲ್ಲಿಸಿದಂತೆ ಆಗುತ್ತದೆ ಎಂದು ಹೇಳಿದರು. ಟಿಪ್ಪು ಖಡ್ಗವನ್ನ ಖರೀದಿ ಮಾಡಿರುವ ವಿಜಯ್ ಮಲ್ಯ ಕರ್ನಾಟಕ ಸರ್ಕಾರಕ್ಕೆ ನೀಡಬೇಕು ಎಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ಪಟ್ಟಣದ ಅನೇಕ ಮುಖಂಡರು, ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಜಿಲ್ಲಾ ಚಲವಾದಿ ಮಹಾಸಭಾ ಮತ್ತು ಚಲವಾದಿ ಕಲಾ ಮತ್ತು ಸಾಂಸ್ಕೃತಿಕ ವೇದಿಕೆ ಇಂದು ತುಮಕೂರಿನಲ್ಲಿ ವೀರವನಿತೆ ಒನಕೆ ಓಬವ್ವ ಜಯಂತಿ ಆಚರಣೆ ಮಾಡಲಾಯಿತು.
ಒನಕೆ ಓಬವ್ವ ಜಯಂತಿ ಆಚರಣೆ ಅಂಗವಾಗಿ ತುಮಕೂರಿನ ಬೇಜಿಎಸ್ ವೃತ್ತದಿಂದ ಅದ್ದೂರಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಓಬವ್ವನ ಭಾವಚಿತ್ರದ ಮೆರವಣಿಗೆಯಲ್ಲಿ ವಿವಿಧ ಜಾನಪದ ಕಲಾತಂಡಗಳ ಆಕರ್ಷಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆಗಳ ಹಲವು ಮುಖಂಡರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಸಮಾರಂಭ ಆಯೋಜನೆಯಾಗಿದ್ದ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದವರೆಗೆ ಮೆರವಣಿಗೆ ನಡೆಯಿತು. ಪರಮೇಶ್ವರ್ ಯುವಸೇನೆ ರಾಜ್ಯಾಧ್ಯಕ್ಷರಾದಂತಹ ನಗುತಾ ರಂಗನಾಥ್ ಮಾತನಾಡಿ, ವೀರ ವನಿತೆ ಒನಕೆ ಓಬವ್ವ ಅವರು ಶತ್ರುಗಳಿಂದ ಚಿತ್ರದುರ್ಗ ಕೋಟೆ ರಕ್ಷಣೆ ಮಾಡಿ ಜೀವ ತೆತ್ತವರು ಎಂದು ಮಾತನಾಡಿದರು. ಇವತ್ತು ಏನು ಜಿಲ್ಲಾ ಛಲವಾದಿ ಮಹಾಸಭಾ ಮತ್ತು ಛಲವಾದಿ ಕಲಾ ಮತ್ತು ಸಾಂಸ್ಕೃತಿಕ ವೇದಿಕೆಯಿಂದ ಇವತ್ತು ವೀರ ವನಿತೆ ಒನಕೆ ಓಬವ್ವ ಜಯಂತ್ಯೋತ್ಸವವನ್ನು ಇವತ್ತು ತುಮಕೂರಿನಲ್ಲಿ ಇವತ್ತು ಆಚರಿಸ್ತಾ ಇದ್ದೀವಿ. ಇವತ್ತು ನಿಜವಾಗ್ಲೂ ಇವತ್ತು ಸಂತೋಷ ಪಡೋ ವಿಚಾರ, ಯಾಕೆಂದರೆ ಒಂದು ಹೆಣ್ಣು ಒಂದು ಚಿತ್ರದುರ್ಗದಲ್ಲಿ ಸಾವಿರಾರು ಲಕ್ಷ ಸಾವಿರಾರು ಜನ ಸೈನಿಕರನ್ನು ಹೊಡೆದಾಕಿರ್ತಾಳೆ. ಅದನ್ನು ನಾವು ಇವತ್ತು ನಮ್ಮ ನಮ್ಮ ಛಲವಾದಿ ನಮ್ಮ ಜನಾಂಗದಲ್ಲಿ ಹುಟ್ಟಿರೋಂಥ ಒಂದು ಹೆಣ್ಮಗಳಿಗೆ ಇವತ್ತು ನಾವು ಹೇಳ್ಕೊಳ್ಳೋಕೆ ಹೆಮ್ಮೆ ಪಡ್ತೀವಿ. ಇಡೀ ರಾಜ್ಯ ಅಂತ ಅವಳ ಶಕ್ತಿ ಇಡೀ ಎಲ್ಲ ಸಮಾಜದ ಹೆಣ್ಣು ಮಕ್ಕಳಿಗೂ ಬರಲಿ ಅಂತ ನಾನು ಭಾವಿಸ್ತಾ ಇವತ್ತು ಈ ಏನು ಒನಕೆ ಓಬವ್ವನ ಜಯಂತಿಯನ್ನು ತುಮಕೂರಲ್ಲಿ ಅದ್ದೂರಿ ಆಚರಿಸಿದ್ದಾರೆ. ಅದೇ ರೀತಿ ಇಡೀ ರಾಜ್ಯ ಅಂತನೂ ಆಚರಿಸ್ಕೊಂಡು ಆ ತಾಯಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜ್ಯಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೂ ತಾಂಡೋಗ್ಬೇಕು ಅನ್ನೋದು ನಮ್ಮೆಲ್ಲರ ಜಿಲ್ಲಾ ಛಲವಾದಿ ಮಹಾಸಭಾ ವತಿಯಿಂದ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಮಾತನಾಡಿ, ಒನಕೆ ಓಬವ್ವ ಅವರ ಹೋರಾಟ ನಾಡ ಪ್ರೇಮ ಎಲ್ಲಾ ಮಹಿಳೆಯರಿಗೆ ಪ್ರೇರಣೆ ಆಗಿದ್ದಾರೆ ಎಂದರು. ಇಂತಹ ಕಾರ್ಯಕ್ರಮಗಳಿಗೆ ಹೆಣ್ಣು ಮಕ್ಕಳು ಹೆಚ್ಚಾಗಿ ಭಾಗವಹಿಸಬೇಕು ಎಂದರು. ಎಲ್ರಿಗೂ ಜೈ ಭೀಮ್. ನಮೋ ಬುದ್ಧಾಯ. ಇವತ್ತು ಏನು ನಾವು ಒನಕೆ ಓಬವ್ವ ಜಯಂತಿ ಆಚರಿಸ್ತಾ ಇದ್ದೀವಿ, ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಅವರು ಸಣ್ಣ ಒಂದು ಹಳ್ಳಿನಲ್ಲಿ ಹುಟ್ಟಿ ಚಿತ್ರದುರ್ಗ ಕೋಟೆನಲ್ಲಿ ಅವರು ಸೇವಕರಾಗಿ, ಅವರ ಯಜಮಾನರು ಸೇವಕರಾಗಿ ಒಂದು ಕಹಳೆ ಊದಿ ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಒನಕೆ ಓಬವ್ವ ಅವ್ರನ್ನ ಹೇಳ್ಕೊಂಡು ನೆಪ ಅವರ ಹೆಸರು ತಗೊಂಡು ನಾವು ಆಚರಿಸ್ತಾ ಇದ್ದೀವಿ. ನಾವು ಆಚರಣೆ ಮಾಡೋಕ್ಕೆ ನಾವು ತುಂಬ ಸಂಭ್ರಮದಿಂದ ಮಾಡ್ತೀವಿ, ಬಟ್ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಜನಗಳು ಒಗ್ಗೂಡಬೇಕು. ಹೆಚ್ಚಿನ ಸಂಖ್ಯೆದಾಗಿ ಹೆಣ್ಮಕ್ಳು ಬರಬೇಕು. ಮೇಯ್ನು ಜಾಸ್ತಿ ಜನ ಹೆಣ್ಮಕ್ಳು ಒಗ್ಗೂಡಿ ಬಂದು ಒನಕೆ ಓಬವ್ವ ಇಡೀ ರಾಜ್ಯದಿದೆ ಅಂತ ನಮ್ಮ ತುಮಕೂರಿನಲ್ಲಿ ಹೆಮ್ಮೆ ಅಂತ ಅನಿಸ್ಕೋಬೇಕು. ಇವತ್ತೇನು ನಮ್ಮ ಸಚಿವರಾಗಿ ನಮ್ಮ ಎಮ್ಮೆಯ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೀತಾ ಇದೆ ಈ ಒನಕೆ ಓಬವ್ವ ಇಡೀ ರಾಜ್ಯದ್ಯಂತ ಪ್ರಸ್ತುತಿ ಆಗಬೇಕು. ಇನ್ನು ಕಾರ್ಯಕ್ರಮದಲ್ಲಿ ಸಂಘಟನೆಯ ಹಲವು ಮುಖಂಡರು ಪಾಲ್ಗೊಂಡಿದ್ದರು. ನಗರದ ಟೌನ್ಹಾಲ್ ವೃತ್ತದಿಂದ ಸಮಾರಂಭ ಆಯೋಜನೆಯಾಗಿದ್ದು ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದವರೆಗೆ ಮೆರವಣಿಗೆ ನಡೆಸಲಾಯಿತು. ದೇವನಹಳ್ಳಿ ಪಟ್ಟಣದ ದೇವನಹಳ್ಳಿ ಪುರಸಭೆಯಲ್ಲಿ ಆಯುಧ ಪೂಜಾ ಮತ್ತು ಪೌರಕಾರ್ಮಿಕರ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಭಾಗಿಯಾಗಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಆಯುಧ ಪೂಜೆ ಮತ್ತು ಪೌರಕಾರ್ಮಿಕರ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಪುರಸಭೆ ಕಚೇರಿಗೆ ಹಸಿರು ತೋರಣಗಳು, ಹೂವಿನ ಅಲಂಕಾರ ಹಾಗೂ ಕಾರ್ಯನಿರ್ವಹಿಸುತ್ತಿರುವ ವಾಹನಗಳಿಗೆ ಅರಿಶಿನ, ಕುಂಕುಮ, ವಿವಿಧ ರೀತಿಯ ಹೂಗಳಿಂದ ಸಿಂಗರಿಸಲಾಗಿತ್ತು. ಈ ಪೂಜಾ ಕಾರ್ಯಕ್ರಮದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಪೂರೈಕೆ ಇಲಾಖೆ ಹಾಗೂ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪರವರು ಭಾಗಿಯಾಗಿದ್ದರು. ಈ ವೇಳೆ ಆಹಾರ ನಾಗರಿಕ ಸರಬರಾಜು ಮತ್ತು ಪೂರೈಕೆ ಇಲಾಖೆ ಹಾಗೂ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು. ದೇವನಹಳ್ಳಿಯ ಕೆರೆ ಅಭಿವೃದ್ಧಿಗೆ 9.50 ಕೋಟಿ ಅನುದಾನ ಬಿಡುಗಡೆ, 20 ಕೋಟಿ ರಾಷ್ಟ್ರೀಯ ಹೆದ್ದಾರಿ, 140 ಕೋಟಿ ವೆಚ್ಚದಲ್ಲಿ ದೇವನಹಳ್ಳಿ ಮತ್ತು ವಿಜಯಪುರ ಪುರಸಭೆಯ ಎಲ್ಲ ದಾರಿಗಳನ್ನು ಕಾಂಕ್ರೀಟ್ ರಸ್ತೆ ಮಾಡಿಸುವ ಗುರಿ ಇದೆ, 50 ಕೋಟಿ ವೆಚ್ಚದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುವುದು ಎಂದರು. ವಿಶೇಷವಾಗಿ ವಿಜಯಪುರ ಟೌನು, ದೇವನಹಳ್ಳಿ ಟೌನು ಅತ್ಯಂತ ಹೆಚ್ಚು ಮತಗಳು ಕೊಟ್ಟು ನೀವು ಆಶೀರ್ವಾದ ಮಾಡಿದ್ರಿ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳಾಗಿ ನಾವು ಶಾಸಕರು ಮಾಡ್ಕೊಬೇಕು, ಇಲ್ಲಿ ಮಂತ್ರಿ ಆಗ್ತಾರೆ ಅಂತ ಒಂದು ಕಳಕಳಿಯಿಂದ ಕೆಲಸ ಮಾಡಿದ್ವಿ. ಭಗವಂತ ನಿಮ್ಮ ಕೋರಿಕೆ ಈಡೇರಿಸಿದ್ದಾರೆ. ಈಗ ಮಾಡಬೇಕಾಗಿರೋ ಮುಖ್ಯವಾದಂಥ ಕೆಲಸಗಳನ್ನು 1, 2, 3, 4 ಹೇಳ್ತೇನೆ. ನಾನು ಏನು ಹೇಳ್ತೀನೋ ಅಷ್ಟು ಮಾಡ್ತೀನಿ. ಹೆಚ್ಚಿಗೆ ಹೇಳಿ ತಿರ್ಗಾ ಮಾಧ್ಯಮಿತ್ತವರು ಮನೆಯಪ್ಪನವ್ರು ಇವತ್ತು ಹೇಳೋರು ಇನ್ನೂ ಬರಲಿಲ್ಲ, ಈ ಕೆಲಸ ಆಗಲಿಲ್ಲ ಅಂತ ಹೇಳೋಕ್ಕೆ ಅವಕಾಶ ನನ್ನಲ್ಲಿ ಇರಲ್ಲ. ಈಗ ಆ ಕೆರೆ ಅಭಿವೃದ್ಧಿ ಬಗ್ಗೆ 9.5 ಕೋಟಿ ರೂಪಾಯಿ ಇನ್ ಪ್ರಿನ್ಸಿಪಲ್ ಅಗ್ರಿ ಆಗಿದೆ, ಆ ಕೆಲಸವನ್ನು ಶುರು ಮಾಡಿ. ಈ ರೋಡ್ ಏನಿದೆ, ಬಳ್ಳಾರಿ ರೋಡು, ಆಕಾಶ್ ವಿದ್ಯಾಸಂಸ್ಥೆಯಿಂದ ಹಿಡಿದು ಇದು ನಮ್ಮ
ಹೋಟೆಲ್ ಉಪಚಾರವರೆಗೂ ನಂದಿ ಉಪಚಾರವರೆಗೂ ಇದು ಡಬಲ್ ರೋಡ್ ಮಾಡ್ತಾರೆ, ಜೊತೆಗೆ ಮೀಡಿಯೇಟರ್ ಇರ್ತಾರೆ ಮಧ್ಯದಲ್ಲಿ. ಒಂದು ನ್ಯಾಷನಲ್ ಹೈವೇ ಯಾವ ರೂಪ ಇರ್ತದೆ ಆ ರೂಪದಲ್ಲಿ ಮಾಡಬೇಕಂತ 20 ಕೋಟಿ ರೂಪಾಯಿ ಮಂಜೂರಾಗಿದೆ. ಕೆಲಸ ಆದಷ್ಟು ಬೇಗ ಶುರು ಮಾಡ್ತೀವಿ. ಎರಡು, ಮೂರನೇದು ಬಹಳ ಮಹತ್ವವಾದ ಕಾರ್ಯಕ್ರಮಕ್ಕೆ ಹಾಕಿದ್ದೀವಿ. ಹಣದ ಕೊರತೆ ಇದ್ದರೂ ಕೂಡ ಯಾವುದಾದ್ರೂ ಹಂಚಿ 140 ಕೋಟಿ ರೂಪಾಯಿಯಲ್ಲಿ. ಇದೇ ಸಂದರ್ಭದಲ್ಲಿ ಪುರಸಭೆಯ ಆಡಳಿತಾಧಿಕಾರಿ ದೊಡ್ಡಮಲವಯ್ಯ, ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಮತ್ತು ಕೆಪಿಸಿಸಿ ಸದಸ್ಯರಾದ ಸಿ ಜಗನ್ನಾಥ್, ಕೆಪಿಸಿಸಿ ಸದಸ್ಯರು ಚಿನ್ನಪ್ಪ, ಪುರಸಭೆ ಅಧಿಕಾರಿಗಳಾದ ಮಂಜಣ್ಣ, ಪೌರ ಕಾರ್ಮಿಕರು ಭಾಗಿಯಾಗಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. 2024 ನಂತರ ಮೋದಿ ಸರ್ಕಾರ ಇರುವುದೇ ಗ್ಯಾರಂಟಿ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ಬಗ್ಗೆ ಹಗುರವಾಗಿ ಮಾತನಾಡುವುದಕ್ಕಿಂತ ಅವರ ಪಕ್ಷದ ಕಡೆ ಹೆಚ್ಚಿನ ಗಮನ ಹರಿಸುವುದು ಮುಖ್ಯ ಅಂತ ಡಾಬಸ್ಪೇಟೆಯಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ತಿಳಿಸಿದರು. ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಪಟ್ಟಣದ ಮಾರುತಿ ಕಾಂಪ್ಲೆಕ್ಸ್ನಲ್ಲಿ ನಿರ್ಮಿಸುತ್ತಿರುವ ನೂತನ ಕಾಂಗ್ರೆಸ್ ಕಚೇರಿ ವೀಕ್ಷಣೆ ಮಾಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಚಂಡ ಬಹುಮತದೊಂದಿಗೆ ಆಯ್ಕೆಯಾಗಿ ಜನರ ಆಶೋತ್ತರಗಳಿಗೆ ಅನುಗುಣವಾಗಿ ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ಜನಪರ ಸರ್ಕಾರವಾಗಿದ್ದು, ಇದನ್ನು ಸಹಿಸದ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸೋಲಿನ ಹತಾಶೆಯಿಂದ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಇದಕ್ಕೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜನರೇ ತಕ್ಕ ಉತ್ತರ ನೀಡಲಿದ್ದು, ನಾನು ಕೂಡ ಚುನಾವಣೆಗೆ ಪೂರ್ಣ ತಯಾರಿ ನಡೆಸಿದ್ದು, ಕೇಂದ್ರ ವರಿಷ್ಠರು ಟಿಕೆಟ್ ನೀಡುವ ಭರವಸೆ ಇದೆ ಎಂದರು. ಈ 5 ಯೋಜನೆಗಳನ್ನು ನಾವು ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದ್ದೆವು. 5ರಲ್ಲಿ 4ನ್ನು ಕೂಡ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ 100ಕ್ಕೆ 100 ಪಾಲು ಅನುಷ್ಠಾನ ಮಾಡಿದ್ದೆವು. ಇನ್ನೊಂದು ಯುವ ನಿಧಿ ಅಂತೀವಿ, ಅದು ಕೂಡ ಕಾರ್ಯಕ್ರಮ, ಅದು ಯುವಕರಿಗೆ ಅದು ಸಬ್ಸಿಡಿ 3,000 ಕೊಡುವಂಥದ್ದು, ಮತ್ತು ಡಿಪ್ಲೊಮಾ ಹೋಲ್ಡರ್ಸಿಗೆ ಪದವೀಧರಿಗೆ 3,000, ಇವರಿಗೆ 2,000 ಕೊಡುವುದಂತೇಳಿ ಡಿಪ್ಲೊಮಾ ಹೋಲ್ಡರ್ಸ್ಗೆ. ಅದಕ್ಕೆ ಬೇಕಾದಂಥ ಮಾಹಿತಿ ಡಾಟಾ ಅದೆಲ್ಲ ಕಲೆಕ್ಟ್ ಮಾಡ್ತಾಯಿದ್ದೆ. ಅದಾದ ಕೂಡಲೇ ಜನವರಿಯಿಂದ ಅದು ಅನುಷ್ಠಾನ ಆಗ್ತದೆ. ಬಹುಶಃ ಒಂದು ಚುನಾವಣೆ ಪ್ರಣಾಳಿಕೆಯಲ್ಲಿ ಹಾಕಿದಂಥ ಏನಿದೆ ಅದು 5 ವರ್ಷದವರೆಗೆ ಕಾಯ್ತಾರೆ, ಯಾಕಂದರೆ ಕಾಯ್ತಾರೆ ಕೆಲವರು ಮಾಡೋದೇ ಇಲ್ಲ. ಆದರೆ 100ಕ್ಕೆ 100 ಪಾಲು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಪ್ರಾಮಾಣಿಕವಾದಂಥ ಸರ್ಕಾರ ಕರ್ನಾಟಕದಲ್ಲಿ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಸರ್ಕಾರ, ಹಿಂದೇನು ಇವತ್ತಿ ಸರ್. ನಿಮ್ಮ ಕನಸು ಎತ್ತಿನಹೊಳೆ ಯೋಜನೆ ಈ ಭಾಗಕ್ಕೆ ಇವಾಗ ಮೊನ್ನೆ ಶಾಸಕರು ಕೂಡ ಹೇಳಿದ್ರೆ ಅದು ಯಾವ ರೀತಿ ಎಲ್ಲ ರೀತಿಯ ಸಿದ್ಧತೆ ನಡೆದಿದೆ. ಒಂದು 2-3 ವರ್ಷ ಬಿ ಜೆ ಪಿಯವರು ಅದಕ್ಕೆ ಅಷ್ಟು ಗಮನ ಕೊಡಲಿಲ್ಲ. ಈಗ ಸಿದ್ದರಾಮಯ್ಯವರು ಅದಕ್ಕೆ ಬಜೆಟ್ನಲ್ಲಿ ಹಣ ಕೊಟ್ಟಿದ್ದಾರೆ. ಈ ವರ್ಷ ಅದಕ್ಕೆ 3,000 ಕೋಟಿ ಖರ್ಚಾಗ್ತದೆ. ಈ ವರ್ಷ 3,000 ಕೋಟಿ, ಬರುವ ವರ್ಷ 3,000 ಕೋಟಿ, ಕೊನೆ 26ರಲ್ಲಿ 3,000 ಕೊಟ್ಟು ಒಟ್ಟು 26ನೇ ಇಸ್ವಿಯಲ್ಲಿ 100ಕ್ಕೆ 100 ಪಾಲು ಎತ್ತಿನ ಕಂಪ್ಲೀಟ್ ಆಗಿ ಒಳ್ಳೆ ನೀರು ಕುಡಿಲಿಕ್ಕೆ ಈ ಭಾಗ. ಸರ್, ಎಲ್ಲ ಒಂದು ಕಡೆ ಸಿದ್ದರ್ಷ ಸಿಎಂ ಆಗಿರ್ತೀನಿ ಅಂತ ಹೇಳ್ತಿದ್ದಾರೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅದು ಸಿದ್ಧ, ಇಲ್ಲಿ ನನ್ನಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಕೆಲವೆಲ್ಲ ಕ್ರಮಗಳಿವೆ. ಇದು ಮೋದಿ ಹೇಳಿದಾಗೆ ಆಗುತ್ತದೆ. ಇದು ನಮ್ಮ ಪಕ್ಷದಲ್ಲಿ ಸಾಂಘಿಕವಾಗಿ ಒಗ್ಗಟ್ಟಾಗಿ ಅಭಿಪ್ರಾಯದಲ್ಲಿ ಅಭಿಪ್ರಾಯಪಟ್ಟು ಅದಕ್ಕೆ ಶಾಸಕರ ಅಭಿಪ್ರಾಯ ಕೂಡ ತೆಗೆದುಕೊಂಡು ಹೈಕಮಾಂಡ್ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ನಿರ್ಣಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸಿಆರ್ ಗೌಡ, ಅಗಳಕುಪ್ಪೆ ಗೋವಿಂದರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್, ಕಾಂಗ್ರೆಸ್ ಅಂಚೆ ಮನೆ ರುದ್ರಪ್ಪ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಇ ಕೃಷ್ಣಪ್ಪ ನೇತೃತ್ವದಲ್ಲಿ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ವೀರಸಾಗರ ಗ್ರಾಮದಲ್ಲಿ ಬರ ಅಧ್ಯಯನ ನಡೆಸಲಾಯಿತು. ಜಿಲ್ಲೆಯ 4 ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷದಿಂದ ಬರ ಅಧ್ಯಯನ ವೀಕ್ಷಣೆ ಮತ್ತು ಗಣತಿ ಮಾಡುತ್ತೇವೆ. ಬಯಲು ಪ್ರದೇಶದಲ್ಲಿ ರಾಗಿ ಬೆಳೆ ಮುಖ್ಯವಾಗಿದ್ದು ಬೆಳೆ ಸಂಪೂರ್ಣ ಹಾಳಾಗಿದೆ. ಇತ್ತೀಚೆಗೆ 1 ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ 80%ರಷ್ಟು ರಾಗಿ ಬೆಳೆ ಹಾಳಾಗಿದೆ. ಎಲ್ಲಾ ಜಿಲ್ಲೆಗಳಲ್ಲಿ ವರದಿ ತಯಾರಿಸಲಾಗಿದೆ. ರಾಜ್ಯ ಸರ್ಕಾರ ಬರ ನಿರ್ವಹಣೆ ವಿಫಲತೆ ವಿರುದ್ಧ ನಮ್ಮ ಪಕ್ಷದ ವರಿಷ್ಠರಾದ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸುತ್ತೇವೆ. ಈಗ ನಾವು ಪ್ರಾರಂಭಿಕವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕುಗಳಲ್ಲಿ ಈ ಒಂದು ಸರ್ವೆ ಮಾಡಿ ಪ್ರತಿಯೊಬ್ಬ ನಮ್ಮ ರೈತ ಕುಟುಂಬದವ್ರನ್ನ ಕರೆದು ಎಲ್ಲೆಲ್ಲಿ ಯಾವ ಬೆಳೆ ನಾಶ ಆಗಿದೆ, ತೋಟಗಾರಿಕೆ ಬೆಳೆ ಇರ್ಬೋದು, ಹೂವಿನ ಬೆಳೆ ಇರ್ಬೋದು, ಸರ್ಕಾರಿ ಬೆಳೆ ಇರ್ಬೋದು, ಮತ್ತು ಮುಖ್ಯವಾಗಿ ನಮ್ಮ ಈ 4 ತಾಲೂಕುಗಳಲ್ಲಿ ರಾಗಿ ಮುಖ್ಯ ಬೆಳೆ, ಈ ರಾಗಿ ಬೆಳೆಯ ಬಗ್ಗೆ ಹೆಚ್ಚಿನದಾಗಿ ಗಮನ ಕೊಟ್ಟು ಈ ನಮ್ಮ ಕ್ಷೇತ್ರವಾರು ಎಷ್ಟೆಷ್ಟು ಎಕರೆ ಬಿತ್ತನೆ ಆಗಿದೆ ಅದನ್ನೆಲ್ಲ ಡಿಟೇಲ್ ತೊಗೊಂಡು ಇದು ಎಷ್ಟು ಪರ್ಸೆಂಟು ನಮಗೆ ಸಿಗ್ಬೋದು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ.
ಬರ ಅಧ್ಯಯನ ಕೇಂದ್ರ ಬರ ಅಧ್ಯಯನ ತಂಡ ಬಂದು ಕೂಡ ಹೋಗಿದೆ, ಯಾವುದೇ ರೀತಿಯಾದಂಥ ಪರಿಹಾರ ಇದುವರೆಗೂ ರೈತರಿಗೆ ಸಿಕ್ಕಿಲ್ಲ. ಈಗ ಪರಿಹಾರ ಕೊಡೋದು ನಮ್ದೆಲ್ಲ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ ಇರ್ತದೆ. ನಾವು ಆ ಸರ್ಕಾರನ ಚುರುಕು ಮುಟ್ಟಿಸ್ಬೇಕು ಅಂದರೆ ನಾವು ಈ ಅಧ್ಯಯನವನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಅವರಿಗೆ ಭಿನ್ನವತಿಯನ್ನು ಕೊಟ್ಟು ಸರ್ಕಾರಕ್ಕೆ ಒತ್ತಡವನ್ನು ತಂದು ಇಡೀ 30 ಜಿಲ್ಲೆಗಳಲ್ಲೂ ನಮ್ಮಂತಹ ತಂಡಗಳು ಎಲ್ಲ ಕಡೆಯೂ ಮಾಡ್ತಾ ಇದ್ದಾವೆ. ಎಲ್ಲರೂ ಸೇರಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಒಂದು ಪ್ರತಿಭಟನೆ ಮಾಡಿ ರೈತರಿಗೆ ಸಮರ್ಪಕವಾದ ನ್ಯಾಯ ಸಿಗಬೇಕು ಅನ್ನೋ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಎಲ್ಲ ಒಂದು ಕಡೆ ರಾಜ್ಯದ ಕಡೆ ಬೆಟ್ ಮಾಡ್ತಾ ಇದೆ, ಈಗ ಜೆ ಡಿ ಎಸ್ ಮತ್ತೆ ಬಿಜೆಪಿ ಕೂಡ ಮೈತ್ರಿ ಆಗ್ತಾ ಇದೆ, ಇದ್ರ ಬಗ್ಗೆ ಕೇಂದ್ರ ನಾಯಕರಿಗೆ ಯಾವ ತರ ನೀವು ಕೇಳಿ? ಈಗ ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರ ಪೂರ್ಣ ಬಹುಮತದಿಂದ ಸರ್ಕಾರಗಳಿಗೆ ಜನತೆಗೆ ಸಾಕಷ್ಟು ಆಶ್ವಾಸನೆಗಳನ್ನು ಕೊಟ್ಟಿದೆ. ಆಶ್ವಾಸನೆಗಳು ಈಡೇರಿಸ್ತಾರೋ ಬಿಡ್ತಾರೋ, ಈಗ ಆಗಿರೋದು ಕರ್ನಾಟಕ ರಾಜ್ಯ ವ್ಯಾಪ್ತಿನಲ್ಲಿ ಆಗಿರೋ ತೊಂದರೆ ಬಗ್ಗೆ ನಾವು ರಾಜ್ಯ ಸರ್ಕಾರಕ್ಕೆ ಹೇಳ್ಬೋದು. ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ, ನಮ್ಮ ಜೆಡಿಎಸ್ ಪಕ್ಷ ರೈತರ ಪಕ್ಷ, ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಜನತಾ ಜನಧಾರೆ ಮಾಡಿದಾಗ ಇಡೀ ರಾಜ್ಯದ ಕೆರೆಗಳು ತುಂಬಿ ಸುಭಿಕ್ಷವಾಗಿತ್ತು, ಕಾಂಗ್ರೆಸ್ ಸರ್ಕಾರ ಬಂದಾಗ ಬರ ಆವರಿಸುತ್ತದೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣಪ್ಪ ಕಾಲಘಟ್ಟದಲ್ಲಿ ಮೋಡ ಬಿತ್ತನೆ ನಡೆದಿತ್ತು, ಇದೀಗ ಬರ ಪರಿಸ್ಥಿತಿ ಬಂದಿದೆ, ರೈತರ ಪರ ನಮ್ಮ ಪಕ್ಷ ಇರುತ್ತದೆ. ರೀತಿ ನಮ್ಮ ವರಿಷ್ಠರು ಏನು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಕ್ಕಂಥದ್ದು ಮತ್ತು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಭಿನ್ನಮತಗಳನ್ನು ಕೊಟ್ಟು ಸರ್ಕಾರಕ್ಕೆ ಒಂದು ಚುರುಕು ಮುಟ್ಟಿಸ್ತಕ್ಕಂಥ ಒಂದು ಅಲ್ಲ. ಈಗ 1999 ಎಸ್ ಎಂ ಕೃಷ್ಣನವರಿದ್ದಾಗ ಬಿತ್ತನೆ ಮೋಡ ಮಾಡಿದ್ರು, ಗೊತ್ತಿರಬೇಕು ಮೋಡ ಬಿತ್ತನೆ ಅಂತ ಮಾಡಿದರು. ಈಗ 2013 ಕೂಡ ಭಾಳ ಕಷ್ಟವನ್ನು ಅನುಭವಿಸಿದ್ವಿ. ನಾನು ನಮ್ಮ ಸರ್ಕಾರ ಇದೆ ಕುಮಾರಣ್ಣನವರು ಒಂದೇ ಒಂದು ಕಾರ್ಯಕ್ರಮ ಮಾಡಿದ್ರು, ಜನತಾ ಜಲಧಾರೆ ಕಾರ್ಯಕ್ರಮ ಅಂತಕ್ಕಂಥದ್ದು. ನೀವು 6 ಮಳೆನೇ ಬಿಡಲಿಲ್ಲ, ಎಲ್ಲ ಕೆರೆಕಟ್ಟೆಗಳು ಇವತ್ತು ಏನು ತುಂಬಿದ್ದಾವೆ ಆ ಒಂದು ಸಮಯದಲ್ಲಿ ಮಾತ್ರ ಕೆರೆಕಟ್ಟೆಗಳು ತುಂಬಿದ್ದಂಥದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ, ಬರಪೀಡಿತ ಪ್ರದೇಶವಾಗಿ ತಾವೇ ಒಂದು ಡಿಕ್ಲೇರ್ ಮಾಡಿದಿರಿ. ಇವತ್ತು ಆಗಿರ್ತಕ್ಕಂಥ ಕಷ್ಟಕ್ಕೆ ತಾವು ಎಲ್ಲರ ರೈತರ ಕಷ್ಟಕ್ಕೆ ಮುಂದಾಗಬೇಕು ಮತ್ತು ರೈತರ ಕಷ್ಟಗಳನ್ನು ಪರಿಹರಿಸತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಒಂದು ಬಿನ್ನುವತಳೆಯನ್ನು ನಾವು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ತಾಲೂಕು ಅಧ್ಯಕ್ಷ ತಿಮ್ಮರಾಯಪ್ಪ, ಪ್ರೆಸ್ ಮಂಜುನಾಥ್, ಹೊಸಹಳ್ಳಿ ಕುಮಾರ್, ಬ್ಯಾಡರಹಳ್ಳಿ ರಾಜಣ್ಣ ಇನ್ನಿತರರು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆ ನೌಕರರನ್ನ ನೌಕರಿ ಖಾತರಿಗೊಳಿಸಿ ಪೌರ ಕಾರ್ಮಿಕರ ಮಾದರಿಯಲ್ಲಿ ನೇರ ಪಾವತಿಗೊಳಪಡಿಸಿ ಚುನಾವಣೆ ವೇಳೆ ನೀಡಿದ ಮಾತಿನಂತೆ ನಡೆದುಕೊಳ್ಳಿ ಅಂತ ಹೀಗೆಂದು ಒತ್ತಾಯಿಸಿ 15 ರಾಜ್ಯಾದ್ಯಂತ ಉಸ್ತುವಾರಿ ಸಚಿವರ ಕಚೇರಿ ಎದುರು ಧರಣಿ ನಡೆಸಲಾಗುವುದು ಅಂತ ನೌಕರರು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕರ್ನಾಟಕ ರಾಜ್ಯಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ಮಾತನಾಡಿ, ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಪೌರ ಕಾರ್ಮಿಕರನ್ನ ಕಾಯಂ ಮಾಡಲು ಮುಂದಾಗಿರುವ ಸರ್ಕಾರ ಪೌರ ಕಾರ್ಮಿಕರೊಟ್ಟಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುವ ವಾಹನ ಚಾಲಕರು, ನೀರು ಸರಬರಾಜು ಸಹಾಯಕರು, ಲೋಡರ್ಸ್, ಕ್ಲೀನರ್ಸ್, ಯುಜಿಡಿ ಕಾರ್ಮಿಕರು ಸೇರಿದಂತೆ 15,000 ಹೆಚ್ಚು ನೌಕರರನ್ನ ಗುತ್ತಿಗೆಯಲ್ಲಿ ಉಳಿಸಲಾಗಿದೆ. ಕಳೆದ ಸರ್ಕಾರ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, ನೀವು ಚುನಾವಣೆ ವೇಳೆ ನೀಡಿದ ಆಶ್ವಾಸನೆಯಂತೆ ನಮ್ಮನ್ನ ಗುತ್ತಿಗೆ ಏಜೆನ್ಸಿಗಳಿಂದ ಹೊರಗೆ ತಂದು ಕಾಯಂಗೊಳಿಸಿ ಪೌರ ಕಾರ್ಮಿಕರಿಗೊಂದು ನಮಗೊಂದು ನೀತಿ ಅನುಸರಿಸುವುದು ಬಿಡಿ, ಪೌರ ಕಾರ್ಮಿಕ ದಿನಾಚರಣೆಯಂದು ಶಾಸಕ ಪ್ರದೀಪ್ ಈಶ್ವರ್ ಕಾರ್ಮಿಕರ ಕಾಲು ತೊಳೆದು ಗೌರವ ನೀಡಿದ ಮಾತ್ರ ಹೊಟ್ಟೆ ತುಂಬೋದಿಲ್ಲ, ನಮ್ಮ ಕೆಲಸ ಕಾಯಂಗೊಳಿಸಲು ಸೆಷನ್ನಲ್ಲಿ ಮಾತನಾಡಿ ಎಂದರು. ಸರ್, ನಾವು ವರ್ಗುದ್ಗೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ವರ್ಗುದ್ಗೆಯನ್ನು ರದ್ದು ಮಾಡಿಬಿಟ್ಟು ನೇರ ಪಾವತಿ ಮಾಡಬೇಕಂತೇಳಿ ಸರ್ಕಾರದ ಹತ್ರ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಅವರು ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದರು, ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮನ್ನು ಎಲ್ಲ ನೇರ ಪಾವತಿ ಮಾಡ್ತೀವಿ ಅಂತ ಹೇಳಿದರು. ಅವ್ರು ಕೊಟ್ಟಿರೋ ಮಾತು ಉಳಿಸ್ಕೊಳ್ಳಿ ಅಂತೇಳಿ ಸರ್ಕಾರದ ಹತ್ರ ನಾವು ಕೇಳ್ಕೊತಾ ಇದ್ದೀವಿ. ಸರ್, ಎಷ್ಟು ವರ್ಷದಿಂದ ಕೆಲಸ? 15-20 ನಾವು ಕೆಲಸ ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸದಲ್ಲಿ ರಿಟೈರ್ಡ್ ಆಗೋದ್ರೆ ನಮಗೆ ಏನು ಸವಲತ್ತುಗಳು ಸಿಗ್ತಾಯಿಲ್ಲ, ಅವ್ರು ಕೊಡೋ ಸಂಬಳನೂ ನಮ್ಗೆ ಸಾಲ್ತಾಯಿಲ್ಲ, ಮಕ್ಕಳು ಓದ್ಸೋಕ್ಕಾಗ್ತಾಯಿಲ್ಲ, ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ, ತುಂಬ ಇಕ್ಕಟ್ಟಲ್ಲಿದ್ದೀವಿ. ಅವ್ರು ಹೇಳಿರೋ ಪ್ರಕಾರ ನಮಗೇನಾದರೂ ನೇರ ಪಾವತಿ ಮಾಡಿಕೊಟ್ರೆ ನಮ್ಮ ಬದುಕುಗಳು ಬೆಳಕಾಗುತ್ತಂತ ಸರ್ಕಾರದ ಹತ್ರ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಸರ್, ಇಡೀ ಜಿಲ್ಲೆಯಲ್ಲಿ ಎಷ್ಟು ಜನ ವರ್ಗಕ್ಕೆ ನೌಕರಿ ಕೆಲಸ ಮಾಡ್ತಾಯಿದ್ದೀವಿ? ನಾವು ಐಡಿಯಾ ಇದೆಯಾ ನಿಮಗೆ? 600 ಇದ್ದೀವಿ ಸರ್. ಯಾವ ಇದ್ರಲ್ಲಿ ಮಾಡ್ತಿದ್ದೀರಿ? ಎಲ್ಲ ಇದು ಲೋಡರ್ಸು, ಕ್ಲೀನರ್ಸು, ವಾಟರ್ಮೇನು, ಡ್ರೈವರ್ಸು, ಡಾಟಾ ಎಂಟ್ರಿ ಜಾಯ್ಸು, ಇಷ್ಟು ಜನ ನಾವು ಕೆಲಸ ಮಾಡ್ತಾಯಿದ್ದೀವಿ.
ಅದರಲ್ಲಿ ಪ್ರಾಮುಖ್ಯತೆ ಪೌರಕಾರ್ಮಿಕರಿಗೆ ಅಂತಲೇ ಕೊಡ್ತಾರೆ. 2017ರಲ್ಲಿ ಪರ್ಮನೆಂಟ್ ಮಾಡಿದರು ಇದೇ ಸರ್ಕಾರ ಇದ್ದಾಗ. ಆವಾಗೆಲ್ಲ ನಮ್ಮನ್ನು ಕೈಬಿಟ್ಟು ಅವ್ರನ್ನ ಮಾತ್ರ ಮಾಡಿದ್ದಾರೆ. ನಾವು ಎಲ್ಲ ಕಸದಲ್ಲಿ ಕೆಲಸ ಮಾಡೋಂಥವ್ರೆ, ಆದರೂ ನಮ್ಮನ್ನು ಬಿಟ್ಟು ನಮಗೆ ಸ್ವಲ್ಪ ತೊಂದರೆ ಆಗಿದೆ. ಈ ಸರಿ ಆದರೂ ಅವ್ರು ಹೇಳಿರೋ ಪ್ರಕಾರ ಮಾಡಿಕೊಟ್ರೆ ನಮಗೆಲ್ಲ ನಮ್ಮ ಬದುಕುಗಳು ಚೆನ್ನಾಗುತ್ತೆ ಅಂತೇಳಿ ಸರ್ಕಾರ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ. ಈಗ ಪರ್ಮನೆಂಟ್ ಆದಂಥ ಪೌರ ಕಾರ್ಮಿಕರು ಎಷ್ಟಿದ್ದಾರೆ, ನೀವೆಷ್ಟಿದ್ದೀರಿ? ಸರ್, ನಾವು ಟೋಟಲ್ಲು 3.5% ನಾವಿದ್ದೀವಿ, 4% ಅವರಿದ್ದಾರೆ. ಹೆಚ್ಚಿನ ಕೆಲಸ ನಾವು ಮಾಡ್ತೀವಿ. ಆದರೆ ಸರ್ಕಾರದಲ್ಲಿ ಅವ್ರು ಬೇರೆ ನೀವು ಬೇರೆ ಅಂತ ಮಾಡಿದಾಗ ತುಂಬ ಬೇಜಾರಾಗುತ್ತೆ. ನಮಗೆ ಯಾವುದೇ ಒಳ್ಳೆಯ ರೀತಿಯಲ್ಲಿ ನೋಡೋಲ್ಲ. ಕಸದಲ್ಲೇ ನಾವು ಕೆಲಸ ಮಾಡೋರು, ಅವರು ಅದೇ ಕೆಲಸ ಮಾಡೋರು. ಅವರು ಒಂದು ಕಡೆ ಗುಡ್ಡೆ ತಳ್ಳಿಬಿಟ್ಟೋದ್ರೆ ನಾವು ಸಂಜೆವರೆಗೂ ಅದನ್ನು ತೊಗೊಂಡು ಊರಿನ ಹೊರಗಡೆ ಹಾಕ್ತೀವಿ. ಕರೋನಾ ಟೈಮಲ್ಲಿ ನಾವು ಸಾಕಷ್ಟು ಕೆಲಸ ಮಾಡಿದ್ದೀವಿ. ಪಬ್ಲಿಕ್ಕು ಎಲ್ಲ ಅಧಿಕಾರಿಗಳು ಸೇರಿ ನಮಗೆ ಬರೀ ಪಾದ ಪೂಜೆ ಅಂತ ಹೇಳಿದ್ರು, ಊನ ಹಾಕಿದ್ರು. ಅದರಿಂದ ನಮಗೇನು ಹೊಟ್ಟೆ ತುಂಬಲ್ಲ ಸರ್. ಯಾಕಂದರೆ ಮಾಡೋದು ಇಂಥ ಕೆಲಸ ಮಾಡಿಕೊಟ್ರೆ ನಮಗೆ ಒಳ್ಳೇದಾಗುತ್ತೆ. ನೇರಪಾವತಿ ಒಂದು ಮಾಡಿಕೊಟ್ರೆ ನಮ್ಗೆ ಸಾಕು. ಇನ್ನು ಈ ವೇಳೆ ಪದಾಧಿಕಾರಿಗಳಾದ ಕೃಷ್ಣಮೂರ್ತಿ, ಕಾರ್ಯದರ್ಶಿ ವೆಂಕಟೇಶ್, ಉಪಾಧ್ಯಕ್ಷರು ಲೋಕಿ, ಕೃಷ್ಣಮೂರ್ತಿ, ವರುಣ್, ಕುಮಾರ್, ನವೀನ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.